ವೀಕ್ಷಕರೇ ಈಗ ನಾನು ಆರೋಗ್ಯಕರ ಅಡುಗೆಯಲ್ಲಿ ರಾಗಿ ಓಟ್ಸ್ ದೋಸೆ ಮಾಡೋದನ್ನ ಹೇಳ್ಕೊಡ್ತಾ ಇದೀನಿ ಹಾಗೆ ನೀವು ಒಂದು ಮಾತನ್ನ ಕೇಳಿರ್ತೀರಾ ರಾಗಿ ತಿಂದನು ನಿರೋಗಿ ಅಂತ ಹಾಗೆನೇ ಓಟ್ಸ್ ತಿಂದನು ಯೋಗಿ ಅಂತ ಕೂಡ ಹೇಳಬಹುದು ಏನಕಂದ್ರೆ ಓಟ್ಸ್ ನಲ್ಲಿ ದೇಹ ಶುದ್ಧಿ ಮಾಡುವಂತ ಗುಣಧರ್ಮ ಇದೆ ಇನ್ನು ರಾಗಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಏನೇನು ಲಾಭ ಇದೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಅನ್ಕೊಳ್ತೀನಿ ಬನ್ನಿ ಹಾಗಾದ್ರೆ ಆರೋಗ್ಯಕರ ಅಡಿಗೆಯಲ್ಲಿ ರಾಗಿ ಓಟ್ಸ್ ದೋಸೆ ಮಾಡೋಣ ಹಾಗೆ ದೋಸೆ ಮಾಡ್ತಾ ಮಾಡ್ತಾ ಈ ಎರಡು ಪದಾರ್ಥದಿಂದ ಆರೋಗ್ಯಕ್ಕೆ ಇನ್ನು ಏನು ಹೆಚ್ಚಿನದು ಲಾಭ ಇದೆ ಅಂತ ತಿಳ್ಕೊಳ್ಳೋಣ ಹಾಗಾದ್ರೆ ಈ ಅಡಿಗೆಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ ರಾಗಿ ಹಿಟ್ಟು ಉದ್ದಿನ ಬೇಳೆ ಎಣ್ಣೆ ಕೊತ್ತಂಬರಿ ಓಟ್ಸ್ ತೆಂಗಿನ ತುರಿ ಮೆಣಸಿನಕಾಯಿ ಬಿಳಿ ಎಳ್ಳು ಶುಂಠಿ ಈರುಳ್ಳಿ ಜೀರಿಗೆ ಉಪ್ಪು ಎಲ್ಲ ನೋಡ್ಕೊಂಡ್ರೆ ವೀಕ್ಷಕರೇ ರಾಗಿ ಓಟ್ಸ್ ದೋಸೆಗೆ ಏನೇನು ಪದಾರ್ಥ ಬೇಕು ಅಂತ ನೋಡಿ ನಾನು ಆಲ್ರೆಡಿ ಉದ್ದಿನ ಬೇಳೆನ ರುಬ್ಬಿಟ್ಟು ತಗೊಂಡಿದ್ದೀನಿ ರುಬ್ಬೋ ಟೈಮ್ನಲ್ಲಿ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಗೆ ಒಂಚೂರು ಉಪ್ಪು ಆಮೇಲೆ ಸ್ವಲ್ಪ ಹಸಿ ಶುಂಠಿ ಕೂಡ ಹಾಕಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ದೋಸೆ ನುಣ್ಣಗೆ ರುಬ್ಬಿಬಿಟ್ಟು ತಗೊಂಡಿದ್ದೀನಿ ಈ ದೋಸೆ ತುಂಬ ರುಚಿಕರವಾಗೂ ಇರುತ್ತೆ ಹಾಗೆ ಆರೋಗ್ಯಕರವಾಗೂ ಇರುತ್ತೆ ಸೊ ಫಸ್ಟು ತವಾನ ಬಿಸಿಗಿಟ್ಬಿಡ್ತಾ ಇದ್ದೀನಿ ಏನಕ್ಕಂತ ನಿಮ್ಗೆ ಗೊತ್ತಲ್ವಾ ಅಡುಗೆ ಬೇಗ ಆಗುತ್ತೆ ಈಗ ಈ ಬೌಲ್ಗೆ ರುಬ್ಬಿರುವಂತ ಮಿಶ್ರಣ ಹಾಕಬೇಕು ಹಾಗೆ ಇದಕ್ಕೇನೆ ರಾಗಿ ಹಿಟ್ಟು ಕೂಡ ವೀಕ್ಷಕರೇ ನಾವು ಆಗಾಗ ರಾಗಿ ದೋಸೆ ಮಾಡ್ತಾ ಇರ್ತೀವಿ ಆದರೆ ಇವತ್ತು ರಾಗಿ ಓಟ್ಸ್ ದೋಸೆ ಮಾಡ್ತಾ ಇರೋದು ತುಂಬ ವಿಶೇಷವಾಗಿದೆ ಅಲ್ವಾ ಅದರಲ್ಲೂ ಆರೋಗ್ಯಕರ ಅಡುಗೆಯಲ್ಲಿ ಈಗ ಓಟ್ಸ್ ಕೂಡ ಹಾಕ್ತಾ ಇದ್ದೀನಿ ಉದ್ದಿನ ಬೇಳೆ ಮಿಶ್ರಣ ಮುಕ್ಕಾಲು ಬಟ್ಲು ಹಾಕಿದ್ದೀನಿ ಹಾಗೆ ರಾಗಿ ಹಿಟ್ಟು ಮಾತ್ರ ಫುಲ್ ಹಾಕಿದ್ದೀನಿ ಇನ್ನು ಓಟ್ಸು ಅರ್ಧದಷ್ಟು ಹಾಕಿದ್ದೀನಿ ಇದಕ್ಕೇನೆ ಈರುಳ್ಳಿ ಕೂಡ ಹಾಕಬೇಕು ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಹಾಗೆ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ಹುರಿದಿರುವಂಥದ್ದೇನು ಬೇಡ ಹಾಗೆ ಹಸಿ ಜೀರಿಗೆ ಕೂಡ ಹಾಕ್ಬೋದು ಬಿಳಿ ಎಳ್ಳು ಕೂಡ ಹಾಕ್ತಾ ಇದ್ದೀನಿ ಇದು ಹುರಿದಿರುವಂಥದ್ದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಪದಾರ್ಥ ಹಾಕಿದ್ದೀವಲ್ವಾ ಈಗ ನೀರು ಹಾಕಿಬಿಟ್ಟು ದೋಸೆ ಹಿಟ್ಟಿನ ಅದಕ್ಕೆ ಕಲಸಬೇಕು ವೀಕ್ಷಕರೇ ಸ್ವಲ್ಪ ಫಸ್ಟ್ ನೀವು ನೀರು ಹಾಕಿಬಿಟ್ಟು ಕಲಸಿ ನೋಡಿ ಒಂದು ಸ್ವಲ್ಪ ಹೊತ್ತು ಅಂದರೆ ಹಂಚಿ ಕಾಯೋಷ್ಟರಲ್ಲೇ ಓಟ್ಸ್ ಎಲ್ಲ ನೀರನ್ನು ಹೀರ್ಕೊಂಡ್ಬಿಟ್ಟಿರುತ್ತೆ ಆಗ ನಿಮಗೆ ಕರೆಕ್ಟಾಗಿ ಅಳತೆ ಗೊತ್ತಾಗತ್ತೆ ಇನ್ನೆಷ್ಟು ನೀರು ಹಾಕಬೇಕು ಅಂತ ನೋಡಿ ಈ ಹದಕ್ಕೆ ಬರಬೇಕು ಈಗ ಕರೆಕ್ಟ್ ಹದ ಇದೆ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕಬೇಕು ನಮಗೇನು ಭಯ ಇಲ್ಲ ಅಲ್ವಾ ಎಣ್ಣೆ ಬಳಸಿದರೂ ಕೂಡ ಏನಕ್ಕಂದರೆ ನಾವು ಬಳಸ್ತಾ ಇರೋದು ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅಲ್ವಾ ವೀಕ್ಷಕರೇ ನಾವೀಗ ಮಾಡ್ತಾ ಇರೋದು ರಾಗಿ ಓಟ್ಸ್ ದೋಸೆ ಅಲ್ವಾ ಓಟ್ಸಿನ ಗುಣ ಹೇಳ್ತೀನಿ ಕೇಳಿ ಓಟ್ಸು ದೇಹದಲ್ಲಿ ಅದು ಸ್ಪಾಂಜ್ ಥರ ಆಗಿರುತ್ತಲ್ವಾ ಸೊ ಸುತ್ತಮುತ್ತ ಇರುವಂಥ ಕೊಬ್ಬಿನಾಂಶನೆಲ್ಲ ಅದ್ರ ಜೊತೆ ಸೇರಿಸ್ಕೊಂಡ್ಬಿಟ್ಟು ಬೇಗ ಜೀರ್ಣ ಆಗಿಬಿಡತ್ತೆ ಇದರಲ್ಲಿ ನಾವು ರಾಗಿ ಕೂಡ ಬಳಸಿರ್ತೀವಿ ರಾಗಿಯಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿರೋದ್ರಿಂದ ನೀವು ರಾಗಿ ಸೇವನೆ ಮಾಡೋದ್ರಿಂದ ನಿಮ್ಮ ದೇಹ ಕೂಡ ಗಟ್ಟಿಯಾಗಿರುತ್ತೆ ಇನ್ನೊಂದು ವಿಷಯ ಹೇಳ ನಿಮಗೆ ಕೆಲವರಿಗೆ ನಿದ್ದೆ ಬರ್ತಾ ಇರಲ್ಲ ನೋಡಿ ಅಂಥವರು ಕೂಡ ಈ ದೋಸೆನ ತಿನ್ನಬೇಕು ಏನಕ್ಕಂದರೆ ಇದರಲ್ಲಿ ನಾವು ಓಟ್ಸ್ ಬಳಸಿರೋದ್ರಿಂದ ನಿಮಗೆ ನಿದ್ದೆ ಚೆನ್ನಾಗಿ ಬರುತ್ತೆ
ಅಂದ್ರೆ ಓಟ್ಸ್ ಬಳಸೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದೆ. ಗಮ್ಮಂತ ವಾಸನೆ ಬರ್ತಾ ಇದೆ, ಹಾಗೆ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂದಮೇಲೆ ನಾನಂತೂ ಖಂಡಿತವಾಗ್ಲೂ ಮಿಸ್ ಮಾಡದೆ ಮನೆಯಲ್ಲಿ ಅಟ್ಲೀಸ್ಟ್ ವೀಕ್ಲಿ 2 ಟೈಮ್ ಆದರೂ ಈ ತರ ದೋಸೆ ಮಾಡ್ತೀನಿ. ರಾಗಿ ಓಟ್ಸ್ ದೋಸೆ ಮಾಡುವ ವಿಧಾನ. ಒಂದು ಗ್ಲಾಸ್ ಬೌಲ್ ನಲ್ಲಿ ರುಬ್ಬಿದ ಉದ್ದಿನ ಬೇಳೆ, 1 ಕಪ್ ರಾಗಿ ಹಿಟ್ಟು, 1/2 ಕಪ್ ಓಟ್ಸ್, ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ, ಜೀರಿಗೆ, ಬಿಳಿ ಎಳ್ಳು, ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಈಗ ಈ ಹಿಟ್ಟನ್ನು ಕಾಯ್ದ ತವಾದ ಮೇಲೆ ಹಾಕಿ ಎರಡು ಬದಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಸರ್ವಿಂಗ್ ಪ್ಲೇಟ್ನಲ್ಲಿ ಇಟ್ಟು ಬಿಸಿ ಬಿಸಿಯಾದ ಆರೋಗ್ಯಕರವಾದ ರಾಗಿ ಓಟ್ಸ್ ದೋಸೆಯನ್ನು ಸವಿಯಲು ಕೊಡಿ. ¶¶